ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ನಿಮ್ಮ ಮನೆಯಲ್ಲಿ ಸ್ವಲ್ಪ ಅನ್ನ ಉಳಿದಿದ್ರೆ ಅದರಲ್ಲಿ ರುಚಿ ರುಚಿಯಾದ ಸ್ನ್ಯಾಕ್ಸ್ ಮಾಡುವುದು ತೋರಿಸ್ತಿದ್ದೀನಿ ಇದು ತುಂಬ ಗರಿಗರಿಯಾಗಿರುತ್ತೆ ಹತ್ತು ನಿಮಿಷಕ್ಕೆಲ್ಲ ರೆಡಿಯಾಗೇ ಬಿಡುತ್ತೆ ಇದಕ್ಕೆ ಸೋಡಾ ಈನೋ ಏನೂ ಉಪಯೋಗಿಸ್ತಾ ಇಲ್ಲ ಬಾಯಿಲಿಟ್ರೆ ಹಂಗೆ ಕರ್ಗೇ ಹೋಗುತ್ತೆ ಹಾಗಾದರೆ ಬನ್ನಿ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ ನಾನಿಲ್ಲಿ ಒಂದು ಬೌಲ್ ತುಂಬ ಅನ್ನ ತೊಗೊಂಡಿದ್ದೀನಿ ಅಂದಾಜು ಒಬ್ರಿಗಾಗುತ್ತೆ ನೋಡಿ ಇದು ಊಟಕ್ಕೆ ನೀವು ಯಾವ ಅಕ್ಕಿನಾರು ಬಳಸ್ಬೋದು ಚೆನ್ನಾಗಾಗುತ್ತೆ ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕೊಂಡಾದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ದಂಗೆ ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಚೂರು ಅಗಳಿರಬಾರ್ದು ಆ ಥರ ಮಾಡ್ಕೋಬೇಕು ತುಂಬ ಚೆನ್ನಾಗಾಗುತ್ತೆ ನೀವು ಒಂದ್ಸಲಿ ಮಾಡ್ಕೊಂಡು ನೋಡಿ ದಯವಿಟ್ಟು ಈ ವಿಡಿಯೋನ ಫುಲ್ಲು ನೋಡಿ ಸ್ಕಿಪ್ ಮಾಡಬೇಡಿ ಈಗ ಆಯಿತು ನೋಡಿ ತೋರಿಸ್ತೀನಿ ನೋಡಿ ಈ ಥರ ಪೇಸ್ಟು ಮಾಡ್ಕೋಬೇಕು ಗಟ್ಟಿಯಾಗೆ ಇರಲಿ ನೀರಂತೂ ಹಾಕ್ಕೊಳಕ್ಕೆ ಹೋಗಬಾರ್ದು ಇದನ್ನೆಲ್ಲ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಹಾಕ್ಕೊಂಡಾದಮೇಲೆ ಒಂದು ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿಟ್ಟಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಪೀಸ್ ಮಾಡಿರೋದು ಖಾರಕ್ಕೆ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಎರಡು ಕಡ್ಡಿ ಕರಿಬೇವು ಸಣ್ಣಕ್ಕೆ ಹೆಚ್ಚಿಟ್ಟಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ನೋಡಿ ಒಂದು ಸ್ವಲ್ಪ ಶುಂಠಿ ಸಣ್ಣಕ್ಕೆ ಹೆಚ್ಚಿಟ್ಟಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತುಂಬ ಚೆನ್ನಾಗಿರುತ್ತೆ ಒಂದು ಅರ್ಧ ಸ್ಪೂನು ಜೀರಿಗೆ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ಟೀ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿ ಹಾಕ್ಕೊಳ್ಳಿ ಆಮೇಲೆ ಬೇಕಾದ್ರೆ ಹಾಕ್ಕೊಬೋದು ಜಾಸ್ತಿ ಆದರೆ ಮಾಡೋ ಪದಾರ್ಥ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಇದನ್ನಷ್ಟು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ಈಗ ಅನ್ನದ ಜೊತೆಗೆ ಈರುಳ್ಳಿ ಉಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಹೌದಾ ನೀರು ಹಾಕ್ಕೋಬಾರ್ದು ಯಾವ ಕಾರಣಕ್ಕೂ ನೀರು ಬಳಸ್ಬಾರ್ದು ಇಲ್ಲಿ ಅನ್ನದಲ್ಲಿ ಹಸಿ ಅಂಶ ಇರುತ್ತಲ್ವಾ ಅಷ್ಟೇ ಸಾಕು ಬೇರೆ ನೀರು ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಈ ಹದದಲ್ಲಿ ಈಗ ಕಲಿಸ್ಕೊಂಡಿದ್ದೀನಿ ಇದಕ್ಕೆ ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ನೋಡಿ ಒಂದು ಬೌಲಲ್ಲಿ ಅದನ್ನು ಈಗ ಒಂದು ಟೀ ಸ್ಪೂನಲ್ಲಿ ಒಂದು ಮೂರು ಸ್ಪೂನಷ್ಟು ಹಾಕೋತೀನಿ ಮೂರು ಸ್ಪೂನಷ್ಟು ಅಕ್ಕಿ ಇಟ್ಟು ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಈಗ ಕಲಿಸ್ಕೊಳ್ಳೋಣಂತೆ ಇಡ್ಸಿದ್ರೆ ಆಮೇಲೆ ಹಾಕ್ಕೋಬೋದು ಸರಿ ಆಯಿತು ಅಂದರೆ ಅಷ್ಟಕ್ಕೆ ಸಾಕು ನೋಡಿ ನನಗೀಗ ಅಷ್ಟೇ ಸಾಕಾಯಿತು ಸರಿ ಇದೆ ನೀವು ಯಾವ ಪ್ರಮಾಣದಲ್ಲಿ ಹಾಕ್ಕೊಂತೀರೋ ಈ ಹದಕ್ಕೆ ಬರೋ ತನಕ ನೀವು ಅಕ್ಕಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೋಬೇಕಾಗತ್ತೆ ಅನ್ನನೂ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಜಾಸ್ತಿ ಇಡಿಸುತ್ತೆ ನೋಡಿ ಹೌದಾ ಇಷ್ಟ ತಾಳಿಪಟ್ಟೆ ಇಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಅದ ಹೆಂಗಿರಬೇಕು ಅಂತಂದು ಈಗ ಒಂದು ಸ್ವಲ್ಪ ಎಣ್ಣೆ ತಗೊಂಡು ಅಂಗೈಗೆ ಇದ್ದೀನಿ ಹಚ್ಕೊಂಡಾದಮೇಲೆ ಒಂದು ಸ್ವಲ್ಪ ಉಂಡೆ ಹಂಗೆ ತಗೊಳ್ಳೋಣ ಅಂತ ಇಷ್ಟೇ ಚೂರು ನೆಲ್ಲಿಕಾಯಿ ಗಾತ್ರಕ್ಕಿಂತ ಸ್ವಲ್ಪ ದೊಡ್ಡ ಉಂಡೆ ತಗೊಂಡು ಈ ಥರ ರೌಂಡ್ ಮಾಡಿಕೊಂಡು ಕೈಯಲ್ಲಿ ಪ್ರೆಸ್ ಮಾಡ್ಕೋಬೇಕು ಚಪಾಟೆ ಆಗುತ್ತೆ ಈ ಥರ ಆದಮೇಲೆ ಮಧ್ಯಕ್ಕೆ ಹೋಲ್ ಮಾಡ್ಕೊಳ್ಳಿ ನೀಟಾಗಿ ಎರಡೂ ಕಡೆ ತಿರುಗಿಸ್ಕೊಂಡು ಮಧ್ಯಕ್ಕೆ ಹೋಲ್ ಮಾಡ್ಕೋಬೇಕು ನೋಡ್ಕೊಂಡ್ರಲ್ವಾ ಎಷ್ಟು ಚೆನ್ನಾಗಾಗಿದೆ ಅಂತಂದು ಈಗ ಗ್ಯಾಸ್ ಮೇಲೆ ನಾನು ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈ ಟೈಮಲ್ಲಿ ನಾವು ಮಾಡಿಟ್ಕೊಂಡಿದ್ದೀವಲ್ವಾ ವಡೆ ಅದನ್ನು ಹಾಕ್ಕೊಂತ ಬರೋಣಂತೆ ಬೇಗ 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 ಆಗ್ಬಿಡುತ್ತಿದೆಯೇನು ನಿಮಗೆ ಹತ್ತು ನಿಮಿಷಕ್ಕೆಲ್ಲ ನಿಮಗೆ ಈ ರೆಸಿಪಿ ರೆಡಿಯಾಗಿಬಿಡುತ್ತೆ ಆರಾಮಾಗಿ ಕಾಫಿ ಟೀ ಜೊತೆಗೆ ಕರುಮ್ ಕುರುಮ್ ಅಂತ ಇರುತ್ತೆ ಗರಿ ಗರಿಯಾಗಿರುತ್ತೆ ಬಾ ಹೀಗಿಟ್ರೆ ಹಾಗೆ ಬಿಡುತ್ತೆ ಆರಾಮ ಮಾಡಿಕೊಂಡು ಮನೇಲೆಲ್ಲರೂ ಎಂಜಾಯ್ ಮಾಡ್ಬೋದು ನೋಡಿ ಈಗ ಹಾಕಿದ್ದೀನಿ ಹಾಕಾದ್ಮೇಲೆ ತಕ್ಷಣಕ್ಕೆ ನೀವು ಕೈಯಾಡಬಾರ್ದು ಒಂದು ಹತ್ತು ಸೆಕೆಂಡ್ ಬಿಟ್ಟು ಈ ಥರ ಕೈಯಾಡ್ಕೊಳ್ಳಿ ನೋಡಿ ಮೇಲೆಲ್ಲ ಬಬಲ್ಸು ಕಮ್ಮಿ ಆಗಿದೆ ಕಮ್ಮಿ ಆದಮೇಲೆ ತಿರ್ಗಿಸ್ಕೊತ ಬರಬೇಕು ಒಂದೊಂದಾಗಿ ಜಾಲಿ ಸೌಟ್ ಸಹಾಯದಿಂದ ಒಂದೊಂದಾಗಿ ತಿರುಗಿಸ್ಕೊತ ಬರಬೇಕು ಮೇಲೆ ಕೆಳಗೆಲ್ಲ ಚೆನ್ನಾಗಿ ಫ್ರೈ ಆಗಬೇಕಲ್ವಾ ಕಲರ್ ಚೇಂಜ್ ಆಗಬೇಕು ಈ ಟೈಮಲ್ಲಿ ಸ್ವಲ್ಪ ಮೀಡಿಯಮ್ಗೆ ಇಟ್ಕೋಬೇಕು ನೀವು ಫ್ಲೇಮನ್ನು ಮೀಡಿಯಮ್ಗೆ ಇಟ್ಕೊಂಡ್ರೆ ಆವಾಗ ಒಳಗಿಂದ ಚೆನ್ನಾಗಿ ಫ್ರೈ ಆಗ್ತಾ ಬರುತ್ತೆ ಇಲ್ಲ ಅಂದರೆ ಫ್ಲೇಮ್ ಜಾಸ್ತಿ ಇದ್ರೆ ಮೇಲೆಲ್ಲ ಕಪ್ಪಾಗ್ಬಿಡುತ್ತೆ ಒಳಗೆಲ್ಲ ಹಂಗೆ ಇರುತ್ತೆ ನೋಡಿ ಹೌದಾ ಎಷ್ಟು ಚೆನ್ನಾಗಿ ಫ್ರೈ ಇದೆ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದು ನಿಮಗೊಂದು ಸ್ವಲ್ಪ ಮನೇಲಿ ಅನ್ನ ಮಿಗಿಲಿದ್ರೆ ಆರಾಮಾಗಿ ಈ ಡಿಶ್ ರೆಡಿಯಾಗಿಬಿಡುತ್ತೆ ನೋಡಿದ್ರಲ್ವ ಚೆನ್ನಾಗಿ ಈಗ ಫ್ರೈ ಆಗಿದೆ ಒಂದೊಂದಾಗಿ ಇದ್ದೀನಿ ಹಿಂಗೆ ನಾನು ಎಲ್ಲನೂ ಮಾಡ್ಕೊತೀನಿ ನೋಡಿದ್ರಲ್ವ ಅನ್ನದಲ್ಲಿ ತೂತೊಡ ಮಾಡುವುದು ಹೇಗೆ ಅಂತ ನಿಮಗೆಲ್ಲ ತೋರಿಸ್ಕೊಟ್ಟಿದ್ದೀನಿ ಉಳಿದಿದ್ದನ್ನು ಮಾಡ್ಕೊತಾ ಇದ್ದೀನಿ ನಾನು ಹಾಕಿರೋ ಮೆಜರ್ಮೆಂಟಲ್ಲಿ ಒಂದು ಹನ್ನೆರಡು ವಡೆ ಆಗಿದೆ ಸೂಪರ್ ಆಗಿರೋ ವಡ ಆಗಿದೆ ಇದಕ್ಕೆ ಉ ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಜಸ್ಟ್ ಹಂಗೆ ತಿನ್ಕೋಬೋದು ಅಂದರೆ ಚಟ್ನಿ ಜೊತೆಗೂ ತಿನ್ಬೋದು ನೀವು ಬೆಳಗ್ಗೆ ಹೊತ್ತು ಅವಲಕ್ಕಿ ಉಪ್ಪಿಟ್ಟು ಚಿತ್ರಾನ್ನೆಲ್ಲ ಅದಕ್ಕೆ ಕಾಂಬಿನೇಷನ್ ಆಗಿ ಇದನ್ನು ಮಾಡ್ಕೊಬೋದು ನಾನು ಕಟ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಗರಿ ಗರಿಯಾಗಿ ಎಷ್ಟು ಸ್ಮೂತಾಗಿ ನಿಮಗೆ ಕೇಳಿಸ್ತಾ ಇರ್ಬೋದು ಹೌದಾ ತುಂಬ ಚೆನ್ನಾಗಾಗುತ್ತೆ ನಿಜವಾಗ್ಲೂ ನೀವು ಒಂದ್ಸಲಿ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸುವುದಂತೂ ಮರಿಬೇಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು